ವಿಶ್ವದ ನಂಬರ್ 1 ಸಾಮಾಜಿಕ ಜಾಲತಾಣ ಫೇಸ್‌ಬುಕ್ ಎಲ್ಲರೂ ಫೇಸ್‌ಬುಕ್ ನಲ್ಲಿ ಮಗ್ನರಾಗಿರೋದು ಈಗೀಗ ಕಾಮನ್ ಆಗಿಬಿಟ್ಟಿದೆ ಕೆಲವರಿಗಂತೂ ಎದ್ರು ಬಿದ್ರು ಅದೇ ಧ್ಯಾನ ಹಾಗಾಗಿ ಫೇಸ್‌ಬುಕ್ ಭಾರಿ ಫೇಮಸ್ ಆಗಿಬಿಟ್ಟಿದೆ ಇದನ್ನ ಎನ್‌ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರೋ ಫೇಸ್‌ಬುಕ್ ಇಂದಿನಿಂದ ಮಾರುಕಟ್ಟೆಯಲ್ಲಿ ತನ್ನ ಶೇರ್ ಅನ್ನು ಬಿಡುಗಡೆ ಮಾಡಲಿದೆ ಪೀಳಿಗೆಯ ನೆಚ್ಚಿನ ಸಾಮಾಜಿಕ ಜಾಲತಾಣ ಬರೋಬ್ಬರಿ 900 ಮಿಲಿಯನ್ ಬಳಕೆದಾರರು ಇದುವೇ ಫೇಸ್‌ಬುಕ್ ಇಷ್ಟು ದಿನ ಬರೀ ಸೋಶಿಯಲ್ ನೆಟ್ವರ್ಕಿಂಗ್ ಅಷ್ಟೇ ಸೀಮಿತವಾಗಿದ್ದ ಫೇಸ್‌ಬುಕ್ ಇನ್ಮುಂದೆ ಆದಾಯ ತಂದುಕೊಡುವ ಮೂಲವೂ ಆಗಲಿದೆ ಹೌದು ಯಾಕಂದ್ರೆ ಫೇಸ್‌ಬುಕ್ ಇಂದಿನಿಂದ ಷೇರು ಮಾರುಕಟ್ಟೆಯಲ್ಲಿ ತನ್ನ ಐಪಿಒ ಬಿಡುಗಡೆ ಮಾಡಲಿದೆ ಷೇರು ಮಾರುಕಟ್ಟೆಗೆ ಕಾಲಿಡೋ ಮೂಲಕ ಫೇಸ್‌ಬುಕ್ ಹೊಸ ಸಾಹಸಕ್ಕೆ ಕೈ ಹಾಕಿದೆ ಈ ಮೂಲಕ ತನ್ನ ಅಕೌಂಟ್ದಾರರನ್ನೇ ಬಂಡವಾಳ ಮಾಡಿಕೊಳ್ಳಲು ಪ್ಲಾನ್ ಮಾಡಿಕೊಂಡಿದೆ ಫೇಸ್‌ಬುಕ್ ಗೆ ಅಪ್ಪಿಕೊಂಡಿರುವ ತನ್ನ ಅಸಂಖ್ಯಾತ ಗ್ರಾಹಕರು ಶೇರ್ ಖರೀದಿಸುತ್ತಾರೆ ಅನ್ನೋ ನಂಬಿಕೆ ಫೇಸ್‌ಬುಕ್ ಮಾಲೀಕರದ್ದು ಶೇರು ಮಾರುಕಟ್ಟೆಗೆ ಕಾಲಿಡುತ್ತಿರುವ ಫೇಸ್‌ಬುಕ್ ತನ್ನ ಒಂದು ಷೇರಿಗೆ 38 ಅಮೆರಿಕನ್ ಡಾಲರ್ ಅಂದ್ರೆ 2065 ರೂಪಾಯಿ ನಿಗದಿ ಮಾಡಿದೆ ಅಲ್ಲದೆ 338 ದಶಲಕ್ಷ ಷೇರುಗಳ ಸಂಖ್ಯೆಯನ್ನು 421 ದಶಲಕ್ಷಕ್ಕೆ ಏರಿಸಲಾಗಿದೆ ಇಷ್ಟೆಲ್ಲ ಲೆಕ್ಕಾಚಾರ ಹಾಕಿಕೊಂಡಿರುವ ಫೇಸ್‌ಬುಕ್ ಆರಂಭಿಕ ಷೇರುಗಳ ಮಾರಾಟದ ಮೂಲಕ ಸುಮಾರು 16 ಶತಕೋಟಿ ಡಾಲರ್ ನಿಧಿ ಹರಿದು ಬರುವ ನಿರೀಕ್ಷೆ ಇಟ್ಟುಕೊಂಡಿದೆ ಐರೋಪ್ಯ ಒಕ್ಕೂಟ ರಾಷ್ಟ್ರಗಳ ಆರ್ಥಿಕ ಬಿಕ್ಕಟ್ಟು ಹಾಗೂ ಷೇರು ಮಾರುಕಟ್ಟೆಗಳ ಸ್ಥಿತ್ಯಂತರಗಳ ನಡುವೆ ಹೂಡಿಕೆದಾರರು ಫೇಸ್‌ಬುಕ್ ಐಪಿಒ ನಲ್ಲಿ ಹಣ ಉಡಲು ದಿನೇ ದಿನೇ ಆಸಕ್ತಿ ತೋರುತ್ತಿದ್ದಾರೆ ಒಟ್ಟಿನಲ್ಲಿ ಷೇರು ಮಾರುಕಟ್ಟೆಯಲ್ಲಿ ದೊಡ್ಡ ಸಂಚಲವನ್ನೇ ಸೃಷ್ಟಿಸಲು ಫೇಸ್‌ಬುಕ್ ಸಜ್ಜಾಗಿದೆ ಆದರೆ ಅದು ಹೆಚ್ಚಾಗಿ ತನ್ನ ಅಕೌಂಟ್ ಹೋಲ್ಡರ್ ಗಳನ್ನೇ ಅವಲಂಬಿಸಿರೋದು ವಿಶೇಷ ಆದರೆ ಇದಕ್ಕೆ ಫೇಸ್‌ಬುಕ್ ಖಾತೆದಾರರ ರೆಸ್ಪಾನ್ಸ್ ಹೇಗಿರಲಿದೆ ಅನ್ನೋದು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಸುವರ್ಣ ನ್ಯೂಸ್ 24/7